ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಒಂದು ಉದ್ಯೋಗ ವಾರ್ತೆಯಲ್ಲಿ ನಾವೇನು ಡಿಸ್ಕಸ್ ಮಾಡ್ತಿದ್ದೀವಪ್ಪ ಅಂದರೆ, ಎರಡು ಜಿಲ್ಲಾ ಪ್ರಧಾನ ಕಚೇರಿಗಳಲ್ಲಿ ಏನಂದರೆ ಪಿಯೂನ್ ಹುದ್ದೆಗೆ ನೇಮಕಾತಿಯನ್ನು ಕರೆದಿದ್ದಾರೆ. ಒಂದು ಬಂದುಬಿಟ್ಟು ಶಿವಮೊಗ್ಗ ಜಿಲ್ಲಾ ಪ್ರಧಾನ ಕಚೇರಿ, ಜಿಲ್ಲಾ ಕೇಂದ್ರ ಕಚೇರಿ, ಇನ್ನೊಂದು ಬಂದುಬಿಟ್ಟು ಕೊಪ್ಪಳ ಹೈಕೋರ್ಟ್ನಲ್ಲಿ. ಕೊಪ್ಪಳ ಜಿಲ್ಲಾ ಕೋರ್ಟ್ನಲ್ಲಿ ಏನಪ್ಪ ಅಂದರೆ ಪಿಯೂನ್ ಹುದ್ದೆಗಳು ಖಾಲಿದೆ. ಫಸ್ಟ್ ನಾವೇನು ಮಾಡೋಣ ಅಂದರೆ ಶಿವಮೊಗ್ಗ ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರ ಕಚೇರಿ ಇಲ್ಲಿ ಇರುವಂಥದ್ದು ಡಿಸ್ಕಸ್ ಮಾಡೋಣ. ಸೊ ನೋಡಿರಿ, ವಿಷಯ ಏನಂದರೆ ಜವಾನ ಹುದ್ದೆಗಳ ನೇಮಕಾತಿ ಬಗ್ಗೆ, ಅಂದರೆ ಪ್ಯೂನ್ ಹುದ್ದೆಗಳ ಬಗ್ಗೆ. ಸೊ ಅರ್ಜಿ ಸಲ್ಲಿಸಲು ಕೊನೆ ದಿನಾಂಕ ಯಾವಾಗಿದೆಯಪ್ಪ ಅಂದರೆ 24/3/2022. ಅದೇ ಥರ ನೋಡಿರಿ, ಶಿವಮೊಗ್ಗ ಜಿಲ್ಲಾ ಮತ್ತು ಸೆಷನ್ ನ್ಯಾಯಾಲಯ ಘಟಕದ ವಿವಿಧ ನ್ಯಾಯಾಲಯಗಳಲ್ಲಿ ಕೆಳಗೆ ವಿವರಿಸುವಂತೆ ಖಾಲಿ ಇರುವ ಜವಾನ್ ಹುದ್ದೆಗಳಿಗೆ ಹಾಗೂ ಹಿಂಬಾಕಿ ಉಳಿದ ಹುದ್ದೆಗಳಿಗೆ ಅರ್ಹ ಅಭ್ಯರ್ಥಿಗಳಿಂದ ಅರ್ಜಿಯನ್ನು ಆಹ್ವಾನಿಸಲಾಗಿದ್ದು, ಅರ್ಹ ಅಭ್ಯರ್ಥಿಗಳು ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸತಕ್ಕದ್ದು. ಅರ್ಜಿಗಳನ್ನು ಶಿವಮೊಗ್ಗದ ಜಿಲ್ಲಾ ನ್ಯಾಯಾಲಯ ವೆಬ್ಸೈಟ್ https://districts.ecourts.gov.in/shivamogga/online-recruitment or http://karnataka-judiciary.kr.nic.in/district-recruitment.asp. ಸೊ ನೋಡಿರಿ, ಇವೆರಡು ಲಿಂಕ್ ಮೂಲಕ ನೀವೇನಪ್ಪ ಅಂದರೆ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಹಾಕ್ಬೋದು. ಒಂದು ಯಾವುದಪ್ಪ ಅಂದರೆ ಶಿವಮೊಗ್ಗ ಕೋರ್ಟ್ನ ಯೂಸ್ ಮಾಡಿಕೊಂಡು, ಇನ್ನೊಂದು ಕರ್ನಾಟಕ ಜುಡಿಷಿಯರಿ ಲಿಂಕ್ನ ಯೂಸ್ ಮಾಡ್ಕೊಂಡು ನೀವೇನಂದರೆ ಅರ್ಜಿಯನ್ನು ಸಲ್ಲಿಸ್ಬೋದು. ಸೊ ಅರ್ಜಿ ಸಲ್ಲಿಸಲು ಸ್ಟಾರ್ಟ್ ಆಗೋದು ಆನ್ಲೈನ್ ದಿನಾಂಕ ಯಾವಾಗಪ್ಪ ಅಂದರೆ 25/2/2022. ಸೊ ಕೊನೆಯ ದಿನಾಂಕ ಬಂದು ನಿಮ್ಗೆ ಯಾವಾಗಿದೆ ಅಂದರೆ 24/3/2022 ರಾತ್ರಿ 11:59 ನಿಮಿಷದವರೆಗೆ ಅರ್ಜಿಯನ್ನು ಸಲ್ಲಿಸಬಹುದು. ಸೊ ಒಟ್ಟು ಹುದ್ದೆಗಳು ಎಷ್ಟಿದಾವಪ್ಪ ಅಂದರೆ 27 ಹುದ್ದೆಗಳಿವೆ. ಸೊ ನೋಡಿರಿ, ವರ್ಗೀಕರಣ ಈ ಥರ ಮಾಡಿದರೆ ಸಾಮಾನ್ಯ ವರ್ಗದ ಅಭ್ಯರ್ಥಿಗಳಿಗೆ 13 ಹುದ್ದೆಗಳಿವೆ, ಪರಿಶಿಷ್ಟ ಜಾತಿಯವರಿಗೆ 5 ಹುದ್ದೆಗಳಿವೆ, ಪರಿಶಿಷ್ಟ ಪಂಗಡದವರಿಗೆ 1, ಪ್ರವರ್ಗ 1ರವರಿಗೆ 1, ಪ್ರವರ್ಗ 2Aಅವರಿಗೆ 4, ಪ್ರವರ್ಗ 2Bಅವರಿಗೆ 1, ಪ್ರವರ್ಗ 3Aಅವರಿಗೆ 1, ಪ್ರವರ್ಗ 3Bಅವರಿಗೆ 1. ಒಟ್ಟು ಎಷ್ಟು ಹುದ್ದೆಗಳಿವಪ್ಪ ಅಂದರೆ 27 ಹುದ್ದೆಗಳಿವೆ. ಅದೇ ತೆರನಾಗಿ ಇವರಿಗೆ ಪೇ ಸ್ಕೇಲ್ ಅಥವಾ ವೇತನ ಶ್ರೇಣಿ ಏನಿರುತ್ತಪ್ಪ ಅಂದರೆ, ಪ್ರತಿ ತಿಂಗಳಿಗೆ 17,000 ರೂಪಾಯಿಂದ ಇವರಿಗೆ 28,950 ರೂಪಾಯಿನ ಕೊಡ್ತಾರೆ. ಸೊ ನೋಡಿರಿ, ಶೈಕ್ಷಣಿಕ ವಿದ್ಯಾರ್ಹತೆ ಏನಿದೆ ಅಂದರೆ 10ನೇ ತರಗತಿ ಅಥವಾ ತತ್ಸಮಾನ್ ಪರೀಕ್ಷೆಯಲ್ಲಿ ತೇರ್ಗಡೆ ಆಗಿರಬೇಕು. ಸೊ ನೀವು ಜಸ್ಟ್ SSLC ಪಾಸ್ ಆಗಿದ್ದರೆ ಸಾಕು, ಈ ಹುದ್ದೆಗೆ ಎಲಿಜಿಬಲ್ ಆಗ್ತೀರಾ. ನೆಕ್ಸ್ಟ್ ನೋಡಿರಿ, ಕನ್ನಡ ಓದಲು ಮತ್ತು ಬರೆಯಲು ತಿಳಿದಿರಬೇಕು. ಸೊ ನಿಮಗೇನಪ್ಪ ಅಂದರೆ ಕನ್ನಡ ಓದೋಕ್ಕೆ ಮತ್ತು ಬರೆಯೋಕ್ಕೆ ಬರ್ತಿರಬೇಕು. ನೆಕ್ಸ್ಟ್ ವಯೋಮಿತಿ ನೋಡಿರಿ, ಏನು ವಯೋಮಿತಿ ಅಂದಿದೆ ಅಂದರೆ, ಅರ್ಜಿ ಸ್ವೀಕರಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕದಂದು ಅಭ್ಯರ್ಥಿಗಳಿಗೆ ಕನಿಷ್ಠ 18 ವಯಸ್ಸು ಪೂರೈಸತಕ್ಕದ್ದು. ಅಂದರೆ ನಿಮಗೆ ಅರ್ಜಿ ಸಲ್ಲಿಸುವ ಮುನ್ನ ನಿಮ್ಗೆ ಕನಿಷ್ಠ ಎಷ್ಟು ವಯಸ್ಸಾಗಿರ್ಬೇಕಪ್ಪ ಅಂದರೆ 18 ವರ್ಷ ಆಗಿರಬೇಕು. ಅದೇ ಥರನಾಗಿ ಗರಿಷ್ಠ ವಯೋಮಿತಿ ಎಷ್ಟಿದೆ ನೋಡಿರಿ, ನೀವೇನಾದರೂ ಸಾಮಾನ್ಯ ವರ್ಗದ ಅಭ್ಯರ್ಥಿಗಳಾಗಿದ್ದರೆ ನಿಮಗೆ 35 ವರ್ಷಗಳು, ನೀವೇನಾದರೂ 2A, 2B, 3A ಮತ್ತು 3Bಗೆ ಸೇರಿದ ಅಭ್ಯರ್ಥಿಗಳಾಗಿದ್ದರೆ 38 ವರ್ಷಗಳು, ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಮತ್ತು ಪ್ರವರ್ಗ 1ಕ್ಕೆ ಸೇರಿದ ಅಭ್ಯರ್ಥಿಗಳಾಗಿದ್ದರೆ 40 ವರ್ಷಗಳು. ಅದೇ ಥರನಾಗಿ ನೋಡಿರಿ, ಇಲ್ಲೇನಪ್ಪ ಅಂದರೆ ಅಪರ್ ಏಜ್ ಲಿಮಿಟ್ ಕೂಡ ಇದೆ. ಏನಂದರೆ, ಮಾಜಿ ಸೈನಿಕರಿಗೆ ಗರಿಷ್ಠ ವಯೋಮಿತಿಯನ್ನು ಅವನು ಕೇಂದ್ರದ ನಿಯತ ಸೇವೆಯಲ್ಲಿ, ನೌಕಾಪಡೆಯಲ್ಲಿ, ವಾಯುಪಡೆಯಲ್ಲಿ ಎಷ್ಟು ವರ್ಷ ಸೇವೆ ಸಲ್ಲಿಸಿರುವನು ಆ ವರ್ಷಗಳಿಗೆ 3 ವರ್ಷಗಳನ್ನು ಸೇರಿಸಿದರೆ ಎಷ್ಟು ವರ್ಷಗಳಾಗುವುದು ಅಷ್ಟು ವರ್ಷಗಳ ಸಡಿಲಿಕೆ, ಮತ್ತು ವಿಧವೆಯರಿಗೆ ಮತ್ತು ಅಂಗವಿಕಲರಿಗೆ 10 ವರ್ಷಗಳ ಸಡಿಲಿಕೆ, ಹಾಗೂ ಈಗಾಗಲೇ ಸರ್ಕಾರಿ ಸೇವೆಯಲ್ಲಿರುವ ಅಭ್ಯರ್ಥಿಗಳಿಗೆ ನಿಯಮಾನುಸಾರ ವಯೋಮಿತಿಯಲ್ಲಿ ಸಡಲಿಕೆ ನೀಡಲಾಗುವುದು. ಸೊ ನೋಡಿರಿ, ಮಾಜಿ ಸೈನಿಕರಿಗೆ ಏನಿದೆಯಪ್ಪ ಅಂದರೆ, ನೀವು ಎಷ್ಟು ವರ್ಷ ಸರ್ವಿಸ್ ಸಲ್ಲಿಸಿರ್ತಿರಲ್ಲ ಅಷ್ಟು ವರ್ಷ ನಿಮಗೇನಂದರೆ ಅಪರ್ ಏಜ್ ರಿಲ್ಯಾಕ್ಸೇಷನ್ ಕೊಟ್ಟಿರ್ತಾರೆ. ಅದೇ ಥರನಾಗಿ ವಿಧವೆಯರಿಗೆ ಮತ್ತು ಅಂಗವಿಕಲರಿಗೆ 10 ವರ್ಷ ಏಜ್ ರಿಲ್ಯಾಕ್ಸೇಷನ್ ಇರುತ್ತೆ. ಆಮೇಲೆ ಯಾರು ಸರ್ಕಾರಿ ಸೇವೆಯಲ್ಲಿ ಇರ್ತಿರಲ್ಲ ಅವರಿಗೆ ಸರ್ಕಾರಿ ಸೇವಾ ನಿಯಮಾನುಸಾರ ನಿಮಗೆ ಏನು ಮಾಡ್ತಾರಪ್ಪ ಅಂದರೆ ಅಪರ್ ಏಜ್ ರಿಲ್ಯಾಕ್ಸೇಷನ್ನ ಮಾಡ್ತಾರೆ. ಅದೇ ಥರನಾಗಿ ಶುಲ್ಕ ನೋಡಿರಿ, ನಿಗದಿತ ಅರ್ಜಿ ಶುಲ್ಕ ಪಾವತಿಸಬೇಕಾದ ಶುಲ್ಕ ಮತ್ತು ವಿಧಾನ. ಸೊ ಫಸ್ಟು ಎಷ್ಟು ಅಪ್ಲಿಕೇಶನ್ ಫೀಸ್ ಇದೆ ಅಂದರೆ, ಸಾಮಾನ್ಯ ವರ್ಗದ ಅಭ್ಯರ್ಥಿಗಳಿಗೆ 200 ರೂಪಾಯಿ ಇದೆ, ಪ್ರವರ್ಗ 2A, 2B ಮತ್ತು 3A, 3Bಗೆ ಸೇರಿದ ಅಭ್ಯರ್ಥಿಗಳಿಗೆ 100 ರೂಪಾಯಿ ಇದೆ. ಅದೇ ಥರನಾಗಿ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಪ್ರವರ್ಗ 1 ಮತ್ತು ಅಂಗವಿಕಲ ಅಭ್ಯರ್ಥಿಗಳಿಗೆ ಶುಲ್ಕ ಪಾವತಿಸುವುದರಿಂದ ವಿನಾಯಿತಿ ನೀಡಲಾಗಿದೆ. ಅಂದರೆ ಇವರು ಯಾವುದೇ ಥರನಾದಂಥ ಅಪ್ಲಿಕೇಶನ್ ಫೀಸ್ನ ಕಟ್ಟಬೇಕಾಗಿಲ್ಲ. ಸೊ ನೆಕ್ಸ್ಟ್ ನೋಡಿರಿ, ನೀವು ಶುಲ್ಕವನ್ನು ಯಾವ ಥರ ಸಲ್ಲಿಸಬೇಕಪ್ಪ ಅಂದರೆ, ನ್ಯಾಯಾಲಯದ ವೆಬ್ಸೈಟ್ https://districts.ecourts.gov.in/shivamogga/online-recruitment ಅಥವಾ ಕರ್ನಾಟಕ ಜುಡಿಷಿಯರ್ನಲ್ಲಿ ನೀಡಲಾದ ಲಿಂಕ್ ಮುಖಾಂತರ ಸ್ಟೇಟ್ ಬ್ಯಾಂಕ್ ಕಲೆಕ್ಟ್ ಮೂಲಕ ನಿಗದಿತ ಶುಲ್ಕವನ್ನು ಆನ್ಲೈನ್ ಪೇಮೆಂಟ್ ಥ್ರೂ ನೆಟ್ ಬ್ಯಾಂಕಿಂಗ್, ಥ್ರೂ ಕ್ರೆಡಿಟ್ ಆರ್ ಡೆಬಿಟ್ ಕಾರ್ಡ್ ಆರ್ ಚಾನಲ್ ಡೌನ್ಲೋಡ್ ಸೌಲಭ್ಯದ ಮೂಲಕ ಪಾವತಿಸಕ್ಕದ್ದು. ಶುಲ್ಕವನ್ನು ಆನ್ಲೈನ್ ಮೂಲಕ ಪಾವತಿ ಮಾಡಲು
ಇಚ್ಛಿಸದ ವಿದ್ಯಾರ್ಥಿಗಳು ಚಲನ್ನ ಪ್ರತಿಯನ್ನು ಅಧಿಕೃತ ವೆಬ್ಸೈಟ್ನಿಂದ ಡೌನ್ಲೋಡ್ ಮಾಡಿಕೊಂಡು ಅದರ ಪ್ರಿಂಟೌಟನ್ನು ಪಡೆದುಕೊಂಡು SBIನ ಯಾವುದೇ ಶಾಖೆಗೆ ಹಾಜರುಪಡಿಸಿ ಶುಲ್ಕವನ್ನು ಪಾವತಿಸತಕ್ಕದ್ದು. ಸೊ ನೋಡ್ರಿ, ನೀವು ಶುಲ್ಕವನ್ನು ಯಾವ ಥರ ಪಾವತಿಸ್ಬೇಕಂದ್ರೆ ನೀವು ಆನ್ಲೈನ್ ಆದರೂ ಪೇ ಮಾಡ್ಬೋದು, ಆಫ್ಲೈನ್ ಆದರೂ ಪೇ ಮಾಡ್ಬೋದು. ಆನ್ಲೈನ್ ಪೇಮೆಂಟ್ ಮಾಡ್ತೀರಪ್ಪ ಅಂದರೆ ನೀವು ನೆಟ್ ಬ್ಯಾಂಕಿಂಗ್, ಕ್ರೆಡಿಟ್ ಕಾರ್ಡ್ ಮತ್ತು ಡೆಬಿಟ್ ಕಾರ್ಡ್ ಮೂಲಕ ಮಾಡ್ಬೋದು. ನಿಮಗೆ ಆನ್ಲೈನ್ ಬೇಡ, ನಾವು ಆಫ್ಲೈನ್ ಮಾಡ್ತೀನಿ ಅಂದರೆ ವೆಬ್ಸೈಟಲ್ಲಿ ನಿಮಗೆ ಚಲನ್ ಲಿಂಕ್ ಸಿಗುತ್ತೆ, ಆ ಲಿಂಕ್ನ ನೀವು ಡೌನ್ಲೋಡ್ ಮಾಡ್ಕೋಬೇಕು. ಅಲ್ಲಿ ನಿಮಗೆ ಚಲನ್ ಸಿಗುತ್ತೆ, ಅದನ್ನು ಏನು ಮಾಡ್ಬೇಕಪ್ಪ ಅಂದರೆ ಯಾವುದಾದ್ರೂ ನಿಯರೆಸ್ಟ್ SBI ಬ್ಯಾಂಕ್ ಇರುತ್ತಲ್ಲ ಅಲ್ಲಿ ನೀವು ಪೇ ಮಾಡಬೇಕಾಗುತ್ತೆ. ನೆಕ್ಸ್ಟ್ ನೋಡಿರಿ, ಸೊ ಇದು ಅರ್ಜಿನ ಯಾವ ಥರ ಸಲ್ಲಿಸ್ಬೇಕಂತ ಕೊಟ್ಟಿದ್ದಾರೆ. ನೆಕ್ಸ್ಟ್ ಅದೇ ಥರ ಹೇಳಿದಾಗೆ ಅರ್ಜಿ ಸಲ್ಲಿಸಲು ಕೊನೆ ದಿನಾಂಕ ಯಾವಾಗಿದೆಯಪ್ಪ ಅಂದರೆ 24/3 ರಾತ್ರಿ 11:59 ನಿಮಗೆ ಅವಕಾಶ ಇರ್ತದೆ. ಆಯ್ಕೆ ವಿಧಾನ ನೋಡಿರಿ, ಆಯ್ಕೆ ವಿಧಾನ ಯಾವ ಥರ ಇದೆಯಪ್ಪ ಅಂದರೆ ಅರ್ಹತಾ ಪರೀಕ್ಷೆಯಲ್ಲಿ ಗಳಿಸಿರುವ ಒಟ್ಟು ಶೇಕಡಾವಾರು ಅಂಕಗಳ ಆಧಾರದ ಮೇಲೆ ಒಂದು ಹುದ್ದೆಗೆ 10 ಅಭ್ಯರ್ಥಿಗಳಂತೆ ಅತಿ ಹೆಚ್ಚು ಅಂಕಗಳನ್ನು ಪಡೆದ ಅಭ್ಯರ್ಥಿಗಳು ಪ್ರಕಟಿಸಿದ ಹುದ್ದೆಗಳಿಗೆ ಅನುಗುಣವಾಗಿ ಸಂದರ್ಶನಕ್ಕೆ ಕರೆಯಲಾಗುವುದು ಮತ್ತು ಸಂದರ್ಶನದಲ್ಲಿ ಗಳಿಸುವ ಅಂಕಗಳ ಆಧಾರದ ಮೇಲೆ ಆಯ್ಕೆ ಮಾಡಲಾಗುವುದು. ಸಂದರ್ಶನದ ಅಂಕಗಳು 10 ಅಂಕಗಳನ್ನು ಒಳಗೊಂಡಿರುತ್ತದೆ. ಸೊ ನೋಡಿರಿ, ಆಯ್ಕೆ ಯಾವ ಥರ ಇರುತ್ತೆ ಅಂದರೆ ಒಂದು ಲಿಖಿತ ಪರೀಕ್ಷೆ ಇರುತ್ತೆ, ಅದಾದಮೇಲೆ ನಿಮಗೆ ಏನಪ್ಪ ಅಂದರೆ ಇಂಟರ್ವ್ಯೂ ಇರುತ್ತೆ. ಲಿಖಿತ ಪರೀಕ್ಷೆಯಲ್ಲಿ ಏನಿರುತ್ತೆ ಅಂದರೆ ಕನ್ನಡ ಓದಲು ಮತ್ತು ಬರೆಯಲು ಅಭ್ಯರ್ಥಿ ಹೊಂದಿರುವ ಸಾಮರ್ಥ್ಯ ಮತ್ತು ಸಾಮಾನ್ಯ ಜ್ಞಾನದ ಬಗ್ಗೆ ಸಂದರ್ಶನ. ಸೊ ಲಿಖಿತ ಪರೀಕ್ಷೆ ಆದಮೇಲೆ ನಿಮಗೇನು ಟೆಸ್ಟ್ ಮಾಡ್ತಾರಪ್ಪ ಅಂದರೆ ನಿಮಗೆ ಕನ್ನಡ ಓದೋಕ್ಕೆ ಮತ್ತು ಬರೆಯೋಕ್ಕೆ ಬರ್ತದಿಲ್ಲ ಅಂತ ಟೆಸ್ಟ್ ಮಾಡ್ತಾರೆ. ಅದೇ ಥರನಾಗಿ ಅಭ್ಯರ್ಥಿ ಹೊಂದಿರುವ ಸಾಮರ್ಥ್ಯ ಮತ್ತು ಸಾಮಾನ್ಯ ಜ್ಞಾನದ ಬಗ್ಗೆ ಅವರು ಸಂದರ್ಶನ ತಗೋತಾರೆ. ಸೊ ಫಸ್ಟು ಎಕ್ಸಾಮು, ಆಮೇಲೆ ಇಂಟರ್ವ್ಯೂ. ಇಂಟರ್ವ್ಯೂಗೆ ಏನು ಮಾಡ್ತಾರಪ್ಪ ಅಂದರೆ ಒಂದು ಹುದ್ದೆಗೆ 10 ಅಭ್ಯರ್ಥಿಗಳಂತೆ 1:10 ರೇಷಲ್ಲಿ ನಿಮಗೆ ಕರೀತಾರೆ. ಸೊ ನೋಡಿರಿ, ನಾವು ಇಲ್ಲಿವರೆಗೂ ಏನು ಮಾಡಿದ್ವಪ್ಪ ಅಂದರೆ ಶಿವಮೊಗ್ಗ ಜಿಲ್ಲಾ ನ್ಯಾಯಾಲಯದಲ್ಲಿ ಎಷ್ಟು ಹುದ್ದೆಗಳು ಖಾಲಿ ಇದೀವಿ ಅಂತ ತಿಳ್ಕೊಂಡಿದ್ವಿ. ಈಗ ಏನು ಮಾಡ್ತಿದ್ದೀವಪ್ಪ ಅಂದರೆ ಕೊಪ್ಪಳ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರ ಕಚೇರಿಯಲ್ಲಿ ಏನೇನು ರಿಕ್ರೂಟ್ಮೆಂಟ್ ಇದೆ ಮತ್ತು ಎಷ್ಟು ವೇಕೆನ್ಸೀಸ್ ಇದೆ ಅನ್ನೋದನ್ನು ತಿಳ್ಕೊಳ್ಳೋಣ. ಸೊ ಅದೇ ಥರ ನೋಡಿರಿ, ಇಲ್ಲಿ ಕೂಡ ನಿಮಗೆ ಅರ್ಜಿಗಳನ್ನು ಏನೇನಪ್ಪ ಅಂದರೆ ಆನ್ಲೈನ್ ಮುಖಾಂತರ ಸಲ್ಲಿಸಬೇಕು. ಪ್ರಾರಂಭಿಕ ದಿನಾಂಕ ಯಾವಾಗಿದೆ ಅಂದರೆ 11/3/2022. ಅದೇ ಥರನಾಗಿ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಯಾವಾಗಿದೆ ಅಂದರೆ 7/4/2022 ರಾತ್ರಿ 11:59 ಸೊ ಇಲ್ಲಿ ಕೂಡ ನಿಮಗೇನಂದರೆ ಜವಾನ್ ಹುದ್ದೆಗೆ ಏನು ಮಾಡಿದ್ದಾರೆ ಅಂದರೆ ಅರ್ಜಿಯನ್ನು ಕರೆದಿದ್ದಾರೆ. ಸೊ ನೀವು ಅರ್ಜಿಯನ್ನು ಯಾವ ಥರ ಸಲ್ಲಿಸ್ಬೋದಪ್ಪ ಅಂದರೆ ಕೊಪ್ಪಳ ಜಿಲ್ಲಾ ನ್ಯಾಯಾಲಯದ ವೆಬ್ಸೈಟ್ ಆದಂಥ http://districts.ecourts.gov.in ಆರ್ Koppala/online-recruitment ಅಥವಾ http://karnataka-judiciary.kr.nic.in/districts-recruitment.php. ಇದ್ರ ಮೂಲಕ ನೀವೇನು ಮಾಡ್ಬೇಕಪ್ಪ ಅಂದರೆ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ. ಈ ಕೆಳಗಿರುವ ಎರಡು ಯಾವುದಾದ್ರೂ ಲಿಂಕ್ ಯೂಸ್ ಮಾಡ್ಕೊಂಡು ನೀವೇನಂದರೆ ಅರ್ಜಿಯನ್ನು ಸಲ್ಲಿಸಬೇಕು. ನೋಡಿರಿ, ಅದೇ ಥರನಾಗಿ ಏನಪ್ಪ ಅಂದರೆ ಶುಲ್ಕವನ್ನು ಚಲನ್ ಮುಖಾಂತರ ಭಾರತೀಯ ಸ್ಟೇಟ್ ಬ್ಯಾಂಕ್ ಶಾಖೆಯಲ್ಲಿ ಪಾವತಿಸಲು ಕೊನೆಯ ದಿನಾಂಕ 8/4/2022. ಸೊ ನೋಡಿರಿ, ನೀವು ಆಫ್ಲೈನ್ ಪೇಮೆಂಟ್ ಮಾಡ್ತೀನಿ ಅಂದರೆ ಅದು ಚಲನ್ ಮೂಲಕ, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದ ಚಲನ್ ಮೂಲಕ ತುಂಬ್ತೀನಿ ಅಂದರೆ ಅದಕ್ಕೆ ಕೊನೆಯ ದಿನಾಂಕ ಯಾವಾಗಿದೆ ಅಂದರೆ 8/4/2022. ಅದೇ ಥರನಾಗಿ ಇಲ್ಲಿ ಹುದ್ದೆ ಎಷ್ಟಿದಾವಪ್ಪ ಅಂದರೆ ಜವಾನ್ ಹುದ್ದೆಗಳು 10. ಸೊ ಇಲ್ಲಿ ನೋಡಿರಿ, ಹೈದರಾಬಾದ್ ಕರ್ನಾಟಕ ಸ್ಥಳೀಯ ವೃಂದಕ್ಕೆ ಹುದ್ದೆಗಳ ವರ್ಗೀಕರಣ ಯಾವ ಥರ ಇದೆ ಅಂದರೆ ಪರಿಶಿಷ್ಟ ಜಾತಿಯವರಿಗೆ ಒಂದಿದೆ, ಪ್ರವರ್ಗ 1ರವರಿಗೆ ಒಂದಿದೆ, ಪ್ರವರ್ಗ 2A ಒಂದಿದೆ, ಸಾಮಾನ್ಯ ವರ್ಗದವರಿಗೆ 5 ಹುದ್ದೆಗಳಿವೆ. ಟೋಟಲ್ ಆಗಿ 8 ಹುದ್ದೆಗಳಿವೆ. ಇದೇನಪ್ಪ ಅಂದರೆ ಹೈದರಾಬಾದ್ ಕರ್ನಾಟಕ ಲೋಕಲ್ ಕ್ಯಾರಡರ್ ಒಳಗೆ. ನೆಕ್ಸ್ಟ್ ಯಾವುದಪ್ಪ ಅಂದರೆ ರೆಸಿಡೆಂಟಲ್ ಪೇರೆಂಟ್ ಕೇಡರ್ ಅಥವಾ ಉಳಿಕೆ ಮೂಲ ವೃಂದಕ್ಕೆ 2 ಹುದ್ದೆಗಳ ವರ್ಗೀಕರಣ. ಇಲ್ಲಿ ಪ್ರವರ್ಗ 2A ಒಂದು ಹುದ್ದೆ ಇದೆ, ಸಾಮಾನ್ಯ ವರ್ಗಕ್ಕೆ 1 ಹುದ್ದೆಗಳಿವೆ. ಟೋಟಲ್ ಆಗಿ ಎಷ್ಟಪ್ಪ ಅಂದರೆ 2 ಹುದ್ದೆಗಳು. ಅಲ್ಲಿ 8, ಇಲ್ಲಿ 2. ಟೋಟಲ್ ಎಷ್ಟು ಹುದ್ದೆಗಳಿವೆ ಅಂದರೆ 10 ಹುದ್ದೆಗಳಿವೆ. ಸೊ ಶೈಕ್ಷಣಿಕ ವಿದ್ಯಾರ್ಹತೆ ಕೂಡ ಇಲ್ಲೂ ಸೇಮ್ ಇದೆ, ನೀವು 10th ಪಾಸ್ ಆಗಿರಬೇಕು. ಜೊತೆಗೆ ಏನಪ್ಪ ಅಂದರೆ ಕನ್ನಡ ಓದಲು ಮತ್ತು ನಿಮಗೆ ಬರೆಯಲು ಬರ್ತಿರಬೇಕು. ಸೊ ನೋಡಿರಿ, ಆಯ್ಕೆ ವಿಧಾನ ಕೂಡ ಸೇಮ್ ಇದೆ. ಅಲ್ಲಿ ಹೇಳ್ದಂಗೆ ನಿಮಗೊಂದು ಲಿಖಿತ ಪರೀಕ್ಷೆ ಇರುತ್ತೆ, ಜೊತೆಗೆ ಏನಪ್ಪ ಅಂದರೆ ಇಂಟರ್ವ್ಯೂ ಇರುತ್ತೆ. ಇಂಟರ್ವ್ಯೂಲ್ಲಿ ಏನು ಟೆಸ್ಟ್ ಮಾಡ್ತಾರೆ ಅಂದರೆ ನಿಮಗೆ ಕನ್ನಡ ಓದಲು ಬರೆಯಲು ಮತ್ತು ಅಭ್ಯರ್ಥಿಯ ಸಾಮರ್ಥ್ಯ ಮತ್ತು ಸಾಮಾನ್ಯ ಜ್ಞಾನವನ್ನು ಟೆಸ್ಟ್ ಮಾಡ್ತಾರೆ. ಇಲ್ಲಿ ಕೂಡ ಏನಂದರೆ ಪ್ರತಿ ಹುದ್ದೆಗೆ ಲಿಖಿತ ಪರೀಕ್ಷೆ ಆದಮೇಲೆ ಎಷ್ಟು ಮಂದಿನ ಇಂಟರ್ವ್ಯೂಗೆ ಸೆಲೆಕ್ಟ್ ಮಾಡ್ತಾರಪ್ಪ ಅಂದರೆ 10 ಜನನ ಇಂಟರ್ವ್ಯೂಗೆ ಸೆಲೆಕ್ಟ್ ಮಾಡ್ತಾರೆ, 1:10 ರೇಷಲ್ಲಿ ಕಳಿಸ್ತಾರೆ. ಸೊ ಇಂಟರ್ವ್ಯೂಲ್ ಮಾರ್ಕ್ಸ್ ಎಷ್ಟಿರ್ತಾವೆ ಅಂದರೆ ನಿಮಗೆ 10 ಮಾರ್ಕ್ಸ್ ಇರ್ತವೆ. ಅದೇ ಥರನಾಗಿ ವಯೋಮಿತಿ ಕೂಡ ನಿಮಗೆ ಕನಿಷ್ಠ ಎಷ್ಟಿರಬೇಕಪ್ಪ ಅಂದರೆ 18 ಇರಬೇಕು. ಗರಿಷ್ಠ ವಯೋಮಿತಿ ಬಂದು ನೀವೇನಾದರೂ ಸಾಮಾನ್ಯ ವರ್ಗದ ಅಭ್ಯರ್ಥಿಗಳಾಗಿದ್ದರೆ 35, 2A, 2B ಮತ್ತು 3A, 3B ಅಭ್ಯರ್ಥಿಗಳಾಗಿದ್ದರೆ 38, ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಮತ್ತು ಪ್ರವರ್ಗ 1 ಅಭ್ಯರ್ಥಿಗಳಾಗಿದ್ದರೆ 40 ಆಗಿರುತ್ತೆ. ಸೊ ಅದೇ ಥರನಾಗಿ ಅರ್ಜಿ ಸಲ್ಲಿಸುವ ವಿಧಾನ, ನಿಗದಿತ ಶುಲ್ಕ ನೋಡಿರಿ.
ನಿಗದಿತ ಶುಲ್ಕ ಕೂಡ ಏನಪ್ಪ ಅಂದರೆ ಪ್ರವರ್ಗ 2A 2B 3A 3B ಮತ್ತು ಸಾಮಾನ್ಯ ವರ್ಗದ ಅಭ್ಯರ್ಥಿಗಳಿಗೆ 200 ರೂಪಾಯಿ ಇರುತ್ತೆ. ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ 1 ಹಾಗೂ ಅಂಗವಿಕಲ ಅಭ್ಯರ್ಥಿಗಳಿಗೆ ಯಾವುದೇ ತರನಾದಂಥ ಶುಲ್ಕ ಇರುವುದಿಲ್ಲ. ಆಗಲೇ ಹೇಳ್ದಂಗೆ ನೀವೇನು ಮಾಡ್ಬೋದಪ್ಪ ಅಂದರೆ ಆನ್ಲೈನ್ ಪೇಮೆಂಟ್ ಮಾಡ್ಬೋದು ಅಥವಾ ಆಫ್ಲೈನ್ ಪೇಮೆಂಟ್ ಮಾಡ್ಬೋದು. ನೀವೇನಾದರೂ ಆನ್ಲೈನ್ ಪೇಮೆಂಟ್ ಮಾಡ್ತೀನಿ ಅಂದರೆ ನೆಟ್ ಬ್ಯಾಂಕಿಂಗ್ ಮೂಲಕ ಆದರೂ ಮಾಡ್ಬೋದು ಅಥವಾ ಕ್ರೆಡಿಟ್ ಕಾರ್ಡ್ ಡೆಬಿಟ್ ಕಾರ್ಡ್ ಮೂಲಕ ಆದರೂ ಮಾಡ್ಬೋದು. ಆಫ್ಲೈನ್ ಪೇಮೆಂಟ್ ಮಾಡ್ತೀನಿ ಅಂದರೆ ನಿಮಗೆ ವೆಬ್ಸೈಟಲ್ಲಿ ಏನಂದರೆ ಚಲನ್ ಲಿಂಕ್ ಸಿಗುತ್ತೆ, ಆ ಲಿಂಕ್ನ ಡೌನ್ಲೋಡ್ ಮಾಡಿಕೊಂಡು ಅದನ್ನು ಏನು ಮಾಡಬೇಕಪ್ಪ ಅಂದರೆ ನೀವು SBI ಬ್ಯಾಂಕ್ದ ಯಾವುದಾದ್ರೂ ಶಾಖೆಯಲ್ಲಿ ತುಂಬಬೇಕಾಗುತ್ತೆ. ಸೊ ಇಲ್ಲಿ ಕೂಡ ನೋಡಿರಿ ಅರ್ಜಿನ ಹೇಗೆ ತುಂಬಬೇಕಂತ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ. ಅದೇ ತರನಾಗಿ ಕೊನೆಯ ದಿನಾಂಕ ಯಾವಾಗಿದೆಯಪ್ಪ ಅಂದರೆ 7/4/2022. ಸೊ ನೋಡಿರಿ ಇದು ಏನಪ್ಪ ಅಂದರೆ ಇವತ್ತಿನ ಉದ್ಯೋಗ ವಾರ್ತೆ. ನಿಮಗೆ ಈ ನೋಟಿಫಿಕೇಷನೆಲ್ಲ ಏನಾದರೂ ಡೌಟ್ ಇದ್ದರೆ ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾವು ಎರಡು ನೋಟಿಫಿಕೇಷನ್ ಲಿಂಕ್ ಕೊಟ್ಟಿರ್ತೀವಿ, ಅಲ್ಲಿ ಕ್ಲಿಕ್ ಮಾಡೋದ್ರ ಮೂಲಕ ನಿಮ್ಗೆ ಏನಪ್ಪ ಅಂದರೆ ಎಂಟೈರ್ PDF ಸಿಗುತ್ತೆ. ಅಲ್ಲಿ ನಿಮ್ಮ ಡೌಟ್ಸ್ನ ಕ್ಲಾರಿಫೈ ಮಾಡ್ಕೊರಿ. ನೆಕ್ಸ್ಟ್ ವೀಡಿಯೋದಲ್ಲಿ ಇನ್ನೊಂದು ಉದ್ಯೋಗ ವಾರ್ತೆನ ಡಿಸ್ಕಸ್ ಮಾಡೋಣ. ಅಲ್ಲಿವರೆಗೂ ನೋಡ್ತಾ ಇರಿ ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು.